ವೆಲ್ಕಮ್ ಫ್ರೆಂಡ್ಸ್. ಇವತ್ತು ನನ್ನ ಹತ್ರ ಒಂದು ಹಣೆ ಬ್ಯಾಟ್ರಿ ಬಂದಿದೆ, ಹೆಡ್ ಟಾರ್ಚ್ ಲೈಟ್ ಅಂತ. ಇದು ಕೊಡಗಿನ ನಮ್ಮ ಸ್ನೇಹಿತರೊಬ್ಬರು ತರ್ತಾರೆ ರಿಪೇರಿಗೆ ಅಂತ. ಅವ್ರು ಈ ಕಡೆ ಬಂದಾಗ ಅವ್ರ ಅಣ್ಣನ ಮನೆಗೆ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಸ್ಗೆ ಸ್ವಾಗತ, ಸುಸ್ವಾಗತ. ಇದು ಲೂಸ್ ಕಾಂಟ್ಯಾಕ್ಟ್ ಆಗಿದೆ, ಪ್ರೆಸ್ ಮಾಡಿದ್ರೆ ಆನ್ ಆಫ್ ಆಗೋದು, ಮತ್ತು ಆಫ್ ಆಗೋದು, ಆನ್ ಆಗೋದು, ಈ ಥರ ಸಮಸ್ಯೆ ಆಗ್ತಾಯಿದೆ. ಕೊಡಗಿಂದ ಬರ್ತಾರೆ ಇವರು ಅಣ್ಣನ ಮನೆಗೆ ಅಂತ. ಬಂದಾಗ ಅವ್ರ ಹತ್ರ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಟಾರ್ಚ್ಗಳೇ ಇರೋದು ರಿಪೇರಿಗೆ ಅಂತ. ಇಲ್ಲಿಗೆ ನನ್ನ ಹತ್ರನೇ ತರೋದು, ಅವರು ಬಂದಾಗ ರಿಪೇರಿ ಮಾಡಿಸ್ಕೊಂಡು ಹೋಗ್ತಾರೆ. ಸುಮಾರು ಒಂದು 5-6 ತಂದಿದ್ದರು, ಅದರಲ್ಲಿ ಒಂದು ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು, ಇದು ಒಂಥರ ಚೀತ ಇದ್ದಂಗಿತ್ತು ನೋಡೋದಕ್ಕೆ. ಹಾಗಾಗಿ ಇದನ್ನು ವೀಡಿಯೋ ಮಾಡಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಇದನ್ನು ಯಾವ ರೀತಿ ಬಿಚ್ಚೋದು ಏನು ಅಂತ ತಿಳ್ಕೊಳ್ಳಿ, ಬನ್ನಿ ನೋಡಿ. ಈ ಥರ ಬಿಚ್ಚಬೇಕಿದು, ಮೊದಲಿಗೆ ಈ ಥರ ಬಿಚ್ಕೊಂಡ್ರ ಇದು ಸುತ್ತಮುತ್ತ ಎಲ್ಲೂ ಸ್ಕ್ರೂ ಇರೋಲ್ಲ, ಒಳಗಡೆ ಭಾಗದಲ್ಲಿ ಒಂದು 3 ಸ್ಕ್ರೂ ಇರುತ್ತೆ ನೋಡಿ. ಇದು ಗ್ಲಾಸ್, ಇದು ಫೈಬರ್ ಅಲ್ಲ, ಗ್ಲಾಸ್ ಅದು, ಗಾಜಿಂದು ನೋಡಿ. ಒಳಗಡೆ ಇಲ್ಲಿ 3 ಸ್ಕ್ರೂಗಳಿದೆ, ಈ 3 ಸ್ಕ್ರೂಗಳನ್ನು ಬಿಚ್ಚಿದ ನಂತರ ಇದು ಓಪನ್ ಆಗುತ್ತೆ. ಓಪನ್ ಆಗಿದ ಮೇಲೆ ಏನಾಗಿದೆ ಅಂತ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ನೋಡೋದೆ ಒಳ್ಳೆ ಚೀತ ಇದ್ದ ಹಾಗೆ ಇದೆ. ಇವರು ಕೊಡಗಿಂದ ಅಷ್ಟು ದೂರದಿಂದ ಇಲ್ಲಿಗೆ ತನಕ ಬರ್ತಾರೆ, ಬಂದಾಗ ಮರಿದೆ ನನ್ನ ಹತ್ರ ರಿಪೇರಿಗೆ ಅಂತ ಬರ್ತಾರೆ ನೋಡಿ. 3 ಸ್ಕ್ರೂಗಳನ್ನು ಬಿಚ್ಕೊಂಡಿದ್ದಾನೆ, ಇದನ್ನು ಬಿಚ್ಚಿದ ನಂತರ ಒಳಗಡೆ ಏನಾಗಿದೆ ಅಂದರೆ ನೋಡೋಣ. ನೋಡ್ತಾ ಇದ್ದೇನೆ ನೋಡಿ, ಇದು ಪಾಸಿಟಿವ್ ವೈರ್ ಕಟ್ಟಾಗಿದೆ, ಪ್ಲಸ್ ವೈರ್ ಕಟ್ ಒಂದು ಸೈಡ್ ಕಟ್ಟಾಗಿದೆ. ಇದನ್ನು ಸಾಲ್ಡ್ರ್ ಮಾಡಿದ್ರೆ ಇದ್ರ ಕೆಲಸ ಮುಗಿದಾಗೇನೆ. ಒಳಗಡೆ ನೋಡಿ, ಈ ಥರ ಒಂದು ರೆಗ್ಯುಲೇಟ್ರು ಮತ್ತು ಒಂದು ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಇನ್ನೇನು ಹೆಚ್ಚಿನ ಪದಾರ್ಥ ಇದ್ರ ಒಳಗಡೆ ಒಂದು ಬ್ಯಾಟ್ರಿ ಇರುತ್ತೆ ಅಷ್ಟೇ, ಭಾಳ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಇದೊಂದು ಯೂಸ್ಫುಲ್ ವೀಡಿಯೋ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆಗಿರೋ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಇಷ್ಟೇ ಇದು, ಒಂದು ವೈರ್ ಸಾಲ್ಡ್ರ್ ಮಾಡಿದ್ರೆ ಇದು ರಿಪೇರಿ ಆದ ಹಾಗೆ ನೋಡಿ. ಇದು ಸಾಲ್ಡ್ರ್ ಮಾಡಿದ್ದೇನೆ. ಸೊ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.